ನಮ್ಮ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅವರು ಅಪ್ಪಾಜಿ ಏನು ಬೆಳೆಸ್ಕೊಬಂದವ್ರೆ ಮಾಡ್ಕೊಬಂದವ್ರೆ ಆ ಚಿತ್ರಗಳಿಗೆ ಹೆಚ್ಚಿನ ಮೀರ್ಕೊಂಡು ಎಲ್ಲ ಯುವ ನಟರು ಯುವಕರು ಮಕ್ಕಳು ಮರಿ ಎಲ್ಲ ಥರನೂ ಅವ್ರಿಗೆ ಕೊಂಡಾಡಿ ಇವತ್ತು 4 ತಿಂಗಳಾದರೂ ಕಣ್ಣಲ್ಲಿ ನೀರು ಹೋಗಿಲ್ಲ. ಹಾಗೆ ಪ್ರಜಾನ ಅದೇ ಥರ ಮನಸ್ಸಲ್ಲಿ ನಾಟ್ಕೊಂಡವ್ರೆ ಏನಾರು ಅವರು ಮುಖ ನೋಡಿದ್ರೆ ನಗು ಮುಖ ನೋಡಿದ್ರೆ ಎಂಥವ್ರಿಗೂ ಕಣ್ಣೀರು ಭಾವನೆ ಬಂದುಬಿಡ್ತು. ಈಗ ನೋಡಿ ನಮ್ಮ ಕಣ್ಣಲ್ಲಿ ನಾವು 75ರಲ್ಲಿ ಅಪ್ಪವರು ಹುಟ್ಟಿದ್ದು ಅವ್ರ ಚಿತ್ರ 16 ಚಿತ್ರ ಬಾಲನಾಟ ಮಾಡಿದ್ರು ಬೆಟ್ಟದ ಹೋಗಿದ್ದು ಎಲ್ಲ ಥರನೂ ಒಳ್ಳೆಯದಾಗಿದೆ. ಆಲ್ ಪೇರೆಂಟ್ಸು ವೆಲ್ಕಮ್. ನಮ್ಮ ಸಂಘದ ಒಕ್ಕೂಟದಿಂದನೂ ಎಲ್ಲ ನಮ್ಮ ಪೇರೆಂಟ್ಸ್ಗಳಿಗೂ ನಮ್ಮ ಕನ್ನಡ ಕಲಾವಿದ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ನಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಿಂದ ವಿಕಲಚೇತನರ ಒಕ್ಕೂಟದವರು ಬಂದಿದ್ವಿ. ದಿವಂಗತ ಪುನೀತ್ ಸರ ಒಂದು ಸಮಾಧಿನ ನಾವು ವೀಕ್ಷಣೆ ಮಾಡಬೇಕು ಅಂಥೇಳಿ. ಪುನೀತ್ ಸರ್ ಅವರು ನಿಜವಾಗಿಯೂ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಇಡೀ ನಾಡಿನಾದ್ಯಂತ ಒಂದು ಹೆಸರನ್ನು ಮಾಡಿದಂಥವರು. ಅವರು ಇವತ್ತು ಅವರ ದೇಹ ಇಲ್ಲದೇ ಇರ್ಬೋದು, ಆದರೆ ಅವರ ಆತ್ಮ ನಮ್ಮೆಲ್ಲರ ಜೊತೆಯಲ್ಲಿ ಇರ್ತದೆ. ನಿಜವಾಗಿಯೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ಅಪ್ಪುವನ ಹೆಸರಿನಲ್ಲಿ ಮನೆ ಮಾತಾಗಿರ್ತಕ್ಕಂಥವರು ಪುನೀತ್ ರಾಜ್ಕುಮಾರ್ ಅವರು. ಅವರ ಒಂದು ನಾಳೆ ದಿವಸ ಅವರ ಜನ್ಮ ದಿನಾಂಕ ಇರ್ತಕ್ಕಂಥದ್ದು. ಪುನೀತ ನಮನ ಅಂತಕ್ಕಂಥ ಕಾರ್ಯಕ್ರಮ ಇಡೀ ನಾಡಿನಾದ್ಯಂತ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ವಿಕಲಚೇತನರ ಒಂದು ಸಂಘಟನೆಯವರು ಪಾಲ್ಗೊಳ್ತಾ ಇದ್ದೀವಿ. ಹಾಗಾಗಿ ಪುನೀತ್ ಕನ್ನಡದ ಪ್ರತಿಯೊಂದು ಮನೆಯಲ್ಲೂ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂಥೇಳಿ ಅವರ ಜನ್ಮದಿನದ ಹಿಂದಿನ ದಿವಸ ನಾನು ಆಶಿಸ್ತೀನಿ. ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಅವರ ಒಂದು ಸಾಮಾಜಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಸಮಾಜ ಸೇವೆ ನಾಡಿನಾದ್ಯಂತ ಪ್ರತಿಯೊಬ್ಬ ಪ್ರಜೆನಲ್ಲೂ ಕೂಡ ಪ್ರಸರಿಸಲಿ ಅಂತ ನಾನಾದರೂ ಭಾವಿಸ್ತೀನಿ. ಪುನೀತ್ರವರ ಒಂದು ಅದು ಎಲ್ಲವೂ ಎಲ್ಲ ಇಂಥದ್ದೇ ಗುಣ ಅಂತೇಳಿ ನಾವು ಹೇಳೋಕ್ಕಾಗೋದಿಲ್ಲ. ಪುನೀತ್ ಅಂಥೇಳಿ ನೆನೆಸ್ಕೊಂಡ್ರೆ ಕಂಪನಿ ಮಿಡಿಬೇಕಾದಂಥ ಸಂದರ್ಭನೇ ಅವರು ಬಂದೇ ಬರ್ತದೆ. ಪ್ರತಿಯೊಂದು ನಡವಳಿಕೆನೂ ಕೂಡ ಅವ್ರನ್ನ ನೆನೆಸ್ಕೊಂಡ್ರೆ ಕಂಪನಿ ಮಿಡಿಯಾಗಿ ಆಗ್ತದೆ. ಖಂಡಿತವಾಗ್ಲು ನಾವು ಕಾತರದಿಂದ ಕಾಯ್ತಾ ಇದ್ದೀವಿ ಯಾವಾಗ ಅದು ಬರ್ತದೆ, ನಾವು ಅದನ್ನು ಯಾವಾಗ ವೀಕ್ಷಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಪ್ರತಿ ಕಾತರದಿಂದಲೇ ಕಾಯ್ತಾ ಇದ್ದೀವಿ. ಅದೇ ಎಲ್ಲರಿಗೂ ಒಂದು ಹೆಲ್ಪ್ ಮಾಡೋ ಬುದ್ಧಿ, ಹೆಲ್ಪಿಂಗ್ ನೇಚರ್ ಕಲಿಸ್ಬೇಕು, ನಗ್ನಗ್ತಾ ಇರಬೇಕು ಅನ್ನೋದೊಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಅಷ್ಟೇ. ನಾನು ಜೀವನದಲ್ಲಿ ಇಷ್ಟಪಡ್ತಾರೆ, ಅದೇ ಎಲ್ಲರನ್ನೂ ಇಷ್ಟಪಡಬೇಕು, ಎಲ್ಲರನ್ನೂ ಪ್ರೀತಿಸ್ಬೇಕು. ಆ ಥರ ತುಂಬಾ ಕಾಯ್ತಾ ಇದ್ದೀವಿ, ತುಂಬಾ ಕಾಯ್ತಾ ಇದ್ದೀವಿ. ಅಲ್ಲ ಅವ್ರು ಯಾವ ಥರ ಕಾಯ್ತಿದ್ದೀರಾ ಅಂದರೆ ನೋಡಲೇಬೇಕು ಅಂತ ಕಾಯ್ ಸಂತೋಷ ನೋಡಬೇಕು, ಮಕ್ಕಳಿಗೂ ನೋಡಿಸ್ಬೇಕು, ಬುದ್ಧಿ ಕಲಿಸೋದು. ಅವ್ರದ್ದೆಲ್ಲ ಪಿಕ್ಚರಲ್ಲೂ ಒಂದೊಂದು ಇನ್ಸ್ಪಿರೇಷನ್ಸ್ ಇರುತ್ತಲ್ವ, ವಯಸ್ಸಾದವ್ರನ್ನ ಅನಾಥಾಶ್ರಮಕ್ಕೆ ತಳ್ಬೇಡಿ, ವೃದ್ಧಾಶ್ರಮಕ್ಕೆ ತಳ್ಬೇಡಿ ಅನ್ನೋದು, ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಅನ್ನೋ, ಇದರಲ್ಲೂ ಒಂದು ಏನಾದರೂ ಒಂದು ಇರುತ್ತೆ ಅನ್ನೋದೊಂದು ಭರವಸೆ ಇಟ್ಕೊಂಡೈತಿ. ನಮಸ್ತೆ, ನಾವು ದಾವಣಗೆರೆಯಿಂದ ಬಂದಿರೋದು, ಇಲ್ಲೇ ಬೆಂಗಳೂರಲ್ಲಿ ಉಳ್ಕೊಂಡಿರೋದು ನಾವು ಕೆಲಸ ಮಾಡ್ಕೊಂತ. ಇಲ್ಲಿ ಫ್ರೀ ಆದಾಗೆಲ್ಲ ಅಪ್ಪಾಜಿಯರ ಸಮಾಧಿಗೆ, ಪೂರ್ಣರ ಸಮಾಧಿಗೆ, ಪಾರ್ವತಮ್ಮ ಸಮಾಧಿಗೆ ಬಂದು ಹೋಗ್ತೀವಿ ಅಮರೀಶ್ ಸರ್ ಅವ್ರಿಗೆ. ಹಾಗಾಗಿ ಎಷ್ಟೋ ಬರ್ತಾಯಿರ್ತೀವಿ ದಿನ, ಎಲ್ಲಾದರೂ ನೋಡ್ಬೋದು ಎಷ್ಟೋ ಸಮಾಧಿಗೂ ಕಮ್ಮಿ ಆಗ್ತವೆ. ನಾವು ದಿನ ನೋಡ್ತಾ ಇರ್ತೀವಲ್ಲ, ಎಷ್ಟೋ ಜನ ಬರ್ತಾಯಿರ್ತಾರೆ, ಹೋಗ್ತಾಯಿರ್ತಾರೆ, ದಿನಕ್ಕಿಲ್ಲ ಅಂದ್ರೂ 1000 ಜನ ಬರ್ತಾಯಿರ್ತಾರೆ, ಅಷ್ಟೋ ಜನಗಳನ್ನ ಸಂಪಾದಿಸಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಾವು ಕಳ್ಕೊಂಡಾಗ ಅವಾಗ ದಾವಣಗೆರೆಯಲ್ಲಿ ಇದ್ವಿ, ಅವಾಗ ಇದ್ದಕ್ಕಿದ್ದಂಗೆ ರಾತ್ರಿನೇ ಹೊರಟು ಬಂದುಬಿಟ್ವಿ. ಬಂದು ಬೆಳಗ್ಗೆ 5:30 ಸುಮಾರಲ್ಲಿ ಕಂಠೀರವ ಸ್ಟೇಡಿಯಮ್ಮಲ್ಲಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿ ನೋಡ್ಬೋದು. ಆದಮೇಲೆ ಅಂತ್ಯಕ್ರಿಯೆವರೆಗೂ ಟೈಮ್ ಆಗಲಿಲ್ಲ, ಜನ ಜಾಸ್ತಿ ಆಗ್ಬಿಟ್ರು, ಅಷ್ಟೊತ್ತು ವಾಪಸ್ ಹೋದ್ವಿ. ಆಮೇಲೆ ಇದಕ್ಕೆ ಬಂದ್ವಿ, ಚೆನ್ನಾಗಿದೆ ಸರ್. ಬಂದು ನೆಕ್ಸ್ಟು ಇನ್ನೇನು ಇನ್ನೆರಡು ದಿವಸ ಹುಟ್ಟದ ಹಬ್ಬ ಬರ್ತಿದೆ ಅಪ್ಪಣ್ಣವ್ರದ್ದು, ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತೀನಿ ಅಷ್ಟೆ. ಯಾವ ಗುಣ ಇಷ್ಟ ಆಗಲ್ಲ ಸರ್, ಎಲ್ಲ ಗುಣನೇ ಇಷ್ಟ ಆಗುತ್ತೆ. ಒಬ್ಬರಿಗೆ ದಾನ ಮಾಡ್ಬೇಕಂದ್ರೆ ಯಾವತ್ತು ಮುಂದಿರುತ್ತೆ ಕೈ, ಅದು ದೊಡ್ಡ ಮನೆ ಗುಣನೇ ಅದು. ಅದೇ ಸರ್ ಫಸ್ಟೇ ಫಸ್ಟು ಹೋಗಲೇಬೇಕಲ್ಲ. ಬೆಂಗಳೂರಲ್ಲಿ ಇಲ್ಲೇ ತ್ರಿವೇಣಿ ಥಿಯೇಟ್ರಲ್ಲಿ ಹೋಗ್ತಾಯಿದ್ವಿ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ, ಇವಾಗ ತಾನೇ ಪುನೀತ್ ಅಣ್ಣವ್ರದ್ದು ದರ್ಶನ ಪಡ್ಕೊಂಬಂದ್ವಿ. ಆ್ಯಕ್ಚುಲಿ ಅವರು ದೈವಾಧೀನರಾದಾಗ ನಮಗೆ ಅಂತಿಮ ದರ್ಶನ ಪಡೆಯೋಕ್ಕಾಗಿರಲಿಲ್ಲ, ಇವಾಗ ಪಡೆದ್ವಿ. ತುಂಬಾ ದುಃಖ ಆಗುತ್ತೆ, ಅವ್ರನ್ನ ಎಷ್ಟು ಬೇಗ ಕಳ್ಕೊಂಬಾರ್ದಾಗಿತ್ತು. ಆದರೂ ಅವರು ಎಲ್ಲಿಗೂ ಹೋಗಿಲ್ಲ, ಅವ್ರು ಯಾವತ್ತೂ ಜನನ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಜನರ ಮನಸ್ಸಲ್ಲೇ ಯಾವತ್ತೂ ಅವ್ರ ಹೃದಯದಲ್ಲಿ ಇದ್ದೇ ಇರ್ತಾರೆ. ಇವು ಇನ್ನೂ 2 ದಿನದಲ್ಲಿ ಅವರು ಹುಟ್ಟಬರು ಬರ್ತಿದೆ,
ಅದೇ ರೀತಿ ಅವತ್ತಿನ ದಿನವೇ ಜೇಮ್ಸ್ ಮೂವಿ ಕೂಡ ರಿಲೀಸ್ ಆಗ್ತಿದೆ. ಭಾಳ ಅದ್ಧೂರಿಯಾಗಿ ಪ್ರದರ್ಶನ ಕಾಣುತ್ತಿದೆ, ಕಾಣುತ್ತೆ. ಒಳ್ಳೇದಾಗಲಿ, ಚಿತ್ರಕ್ಕೂ ಒಳ್ಳೇದಾಗಲಿ. ಮಿಸ್ ಯು ಅಪ್ಪಣ್ಣ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದ ಪುನೀತು ಮತ್ತು ಅಪ್ಪು ಅವರು ಮೊದಲನೇ ಚಿತ್ರದಿಂದ ಇವತ್ತವರೆಗೂ ಜೇಮ್ಸ್ವರೆಗೂ ಮುಂದೆ ಬರೋ ಚಿತ್ರವರೆಗೂ ನೋಡ್ಕೊ ಬಂದಿರೋದು. ಯಾವುದೇ ಕಾಲಕ್ಕೂ ಯಾವುದೇ ಇದರಲ್ಲಿ ಮುಂದೆ ಹುಟ್ಟಲ್ಲ, ಹಿಂದೆ ಇದಾಗಲ್ಲ. ಆ ಥರ ಎಲ್ಲ ಇಡೀ ಕರ್ನಾಟಕ ಪೂರ್ತಿ ಮನೆ ಮನೆ ಜಾತ್ರೆ ಮಾಡ್ತಾರೆ. ಮನೆ ಮನೆಯಲ್ಲಿ ಎಲ್ಲರನ್ನು ಅಪ್ಪುವರ ಫೋಟೋ ಇಕ್ಕಿ ಆರಾಧಿಸಿ ದೈವ ಪೂಜೆ ಮಾಡ್ತಾರೆ. ಅಪ್ಪು ಸಾವಿಗೆ ಎಲ್ಲ ಥರ ಬಾಲನಟನಿಂದ ಹಿಡಿದು ನಮ್ಮ ಭಕ್ತ ಪ್ರಹ್ಲಾದ ಎಲ್ಲ ಥರ ಭಾರಿ ಒಳ್ಳೆಯದು. ನಾವು ಇವಾಗ ಅದು ಹೇಳಬಾರ್ದು, ನಾನು ಆಫೀಸಲ್ಲೇ ಇರೋದು. ಯಾಕೆಂದರೆ ಅಣ್ಣವ್ರ ಪುಣ್ಯಭೂಮಿಲಿ ಇಲ್ಲಿ ಆಗ್ದಾಗಿಂದ ಸ್ಟಾರ್ಟಿಂಗು ಮಾಡಿದಾಗಿಂದ ಈಗ ತ್ರಿಮೂರ್ತಿ ಥರ, ತಾಯಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗನ ಥರ ಇಲ್ಲಿ ಅವ್ರ ಬಲದಲ್ಲಿ ಆಂಜನೇಯನ ಥರ ಅಪ್ಪುವರು ಕುಂತವ್ರೆ. ಏನೇ ಆಗಲಿ, ಎಷ್ಟೇ ಆಗಲಿ, ಇಡೀ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚಕ್ಕೆ ನಮ್ಮದು ಇವಾಗ ನಂಬರ್ ಒನ್ ಥರ ಜೇಮ್ಸು ಬರ್ತಾಯಿದೆ. ಎಲ್ಲ ಚಿತ್ರ ತಮಿಳು, ತೆಲುಗು, ಕನ್ನಡ, ಹಿಂದಿ. ನಮ್ಮ ಆಲ್ ಪೇರೆಂಟ್ಸು ವೆಲ್ಕಮ್. ಮರೆಯೋಕ್ಕಾಗ್ತಾಯಿಲ್ಲ ಅಷ್ಟೇ, ತುಂಬ ದುಃಖ ಆಗ್ತಿದೆ. ಎಲ್ಲ ಗುಣನೂ ಇಷ್ಟ, ಮಗು ಥರನೇ ಮನಸ್ಸು ಅವ್ರದ್ದು. ಒಬ್ರಿಗೆ ಸಹಾಯ ಮಾಡೋದು ಎಲ್ಲ ಅದು ಹೇಳ್ತಾರಲ್ಲ, ಈಗ ಎಲೆ ಮರೆಕಾಯಿ ಅಂತ ಇದ್ದರು, ಈಗ ಸತ್ತ ಮೇಲೆ ಗೊತ್ತಾಗ್ತಿದೆ.